ಎಲ್ಲರಿಗೂ ನಮಸ್ಕಾರ ಸ್ವಸ್ಥಹಿತ ಚಾನಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ ಊಟಕ್ಕೊಂದು ತಂಬಳಿ ಮನೆಗೊಂದು ತಂಬಳಿ ತೋಟದಲ್ಲಿ ಇನ್ನೊಂದು ಸಸ್ಯ ಎಲ್ಲರ ಮನೆಯಲ್ಲಿ ಪಾಟಲ್ಲಿ ಇರಬೇಕಾಗಿರುವಂಥದ್ದು ಸಂಬಾರು ಬಳ್ಳಿ ದೊಡ್ಡ ಅಂತ ಹೇಳ್ತಾರೆ ಇಂಡಿಯನ್ ಬೋರೇಜ್ ಅಥವಾ ಇಂಡಿಯನ್ ಮಿಂಟ್ ಅಂತಲೂ ಹೇಳ್ತಾರೆ ಆಯುರ್ವೇದದಲ್ಲಿ ಅದಕ್ಕೆ ಪರ್ಣಯವಾನಿ ಅಂತ ಸಂಸ್ಕೃತ ಹೆಸರುಂಟು ಇದರ ಎಲೆ ಉಪಯೋಗ ಗೊತ್ತಿಲ್ಲದಿರೋರೇ ಇಲ್ಲ ಆದರೆ ಅದನ್ನು ತಂಬಳಿ ಮಾಡಿ ವಾರದಲ್ಲಿ ಒಂದು ದಿವಸ ಅಥವಾ ಚಟ್ನಿ ಮಾಡಿ ಸಹ ಉಪಯೋಗಿಸ್ಬೋದು ಮಾಡಿ ಅದನ್ನು ಸೇವಿಸಿದರೆ ಅದು ಈ ಎಲರ್ಜಿಯಿಂದ ಬರುವಂತಹ ತೊಂದರೆಗಳೆಲ್ಲ ಕೆಮ್ಮ ಶೀತ ಕಫ ಅಥವಾ ದಮ್ಮು ಇರ್ಬೋದು ಅದನ್ನು ಕಂಟ್ರೋಲ್ ಮಾಡುವ ಗುಣ ಉಂಟು ಹಾಗೆ ಈ ಸ್ಕಿನ್ನಿಂದ ಬರುವಂತಹ ಅಟ್ಟಿಕೇರಿಯಾ ಅಂತ ಹೇಳ್ತೇವೆ ರ್ಯಾಷಸ್ ಬೀಳ್ತದೆ ಮೈಯೆಲ್ಲ ತುರುಕಿ ಇರ್ತದೆ ಕೆಂಪು ಕೆಂಪು ಗಡಿಕೆ ಬೀಳ್ತದೆ ಅದನ್ನು ಕಡಿಮೆ ಮಾಡುವ ಗುಣ ಉಂಟು ಮನೆಯಲ್ಲಿ ಎಲ್ಲಾದರೆ ಈ ಥರ ರ್ಯಾಷಸ್ ಬಿದ್ದರೆ ಕೂಡಲೇ ಅದರ ಎಲೆಯನ್ನು ಚೂರು ಬಿಸಿಲಿನಲ್ಲಿ ಅದ್ದಿ ಅಥವಾ ಬಾಡಿಸಿ ಅದರ ರಸವನ್ನು ಇಡೀ ಮೈಗೆ ಹಚ್ಚಿಬಿಡ್ತಾರೆ ಒಂಚೂರು ಅರಿಶಿನ ಮಿಕ್ಸ್ ಮಾಡಿ ಸಹ ಹಚ್ಬೋದು ಕಿಡ್ನಿಯ ಕಲ್ಲು ಹಾಗೆ ಪಿತ್ತಕೋಶದ ಕಲ್ಲು ಬೈಲ್ ಸ್ಟೋನ್ಸ್ ಗಾಲ್ ಬ್ಲಾಡರ್ ಸ್ಟೋನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೂ ಈ ತಂಬಳಿ ಸಹಾಯಕ ತಂಬಳಿ ಮಾಡುವಂತಹ ವಿಧಾನವನ್ನು ನಮ್ಮ ಡಿಸ್ಕ್ರಿಪ್ಷನ್ ನೋಡಿ ಮತ್ತು ಇಲ್ಲಿ ನೋಡಿ ಈ ಲಿಂಕನ್ನು ಒತ್ತಿ ಪ್ರತಿನಿತ್ಯ ಒಂದು ತಂಬಳಿಯೊಂದಿಗೆ ವಾರಕ್ಕೊಂದು ಸಲ ಸಂಬಾರ ಬಳ್ಳಿಯ ತಂಬಳಿಯನ್ನು ಮಾಡಿ ನಾವು ಆರೋಗ್ಯವಂತರಾಗಿರೋಣವಾ